ಜೈ ತುಳುನಾಡು ಸಂಘಟನೆ ವತಿಯಿಂದ ಬ್ರಹ್ಮಾವರದಲ್ಲಿ ತುಳು ಲಿಪಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಜೈ ತುಳುನಾಡು ಸಂಘಟನೆ ವತಿಯಿಂದ ರಾಜಮಹಾರಾಜುಗಳ ಕಾಲದಲ್ಲಿದ್ದ ಆಡುಭಾಷೆ ತುಳು ಭಾಷೆ ಸಂಸ್ಕೃತಿಯನ್ನು ಉಳಿಸುವ ಬೆಳೆಸುವ ಕಾರ್ಯಕ್ಕೆ ಬಾರ್ಕೂರು ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಚಾಲನೆ ನೀಡಲಾಯಿತು. ತುಳು ಲಿಪಿಯಲ್ಲಿ ದೇವಸ್ಥಾನದ ನಾಮಫಲಕವನ್ನು ಇರಿಸಲಾಯಿತು. ನಾನಾ ಲೇಖಕರು ತುಳು ಲಿಪಿಯಲ್ಲಿ ಬರೆದ ತುಳು ಪುರ್ಪ 140 ಪುಟದ ಪುಸ್ತಕವನ್ನು ಕಂಬಳದ ಗುರಿಕಾರ ಬಾರ್ಕೂರು ಶಾಂತರಾಮ್ ಶೆಟ್ಟಿ ಬಿಡುಗಡೆ ಮಾಡಿದರು. ಬಾರ್ಕೂರು ಮೂಲದ ಪ್ರಹ್ಲಾದ ತಂತ್ರಿ ಅಭಿವೃದ್ಧಿಪಡಿಸಿದ ತುಳು ಲಿಪಿ ಫಾಂಟ್ ಬಿಡುಗಡೆ ಮಾಡಲಾಯಿತು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯ ಆಳುಪ ರಾಜವಂಶಸ್ಥ ಡಾಕ್ಟರ್ ಆಕಾಶ್ ರಾಜ್ ಜೈನ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ 142 ತಮಿಳು ಶಾಲೆ, 162 ತೆಲುಗು ಶಾಲೆ, 4000 ಉರ್ದು ಶಾಲೆ, 1 ಗುಜರಾತಿ ಶಾಲೆ, ಕೊಡಗು ಜಿಲ್ಲೆಯಲ್ಲಿ 2 ಮಲಯಾಳಂ ಶಾಲೆಗಳಿವೆ. ಆದರೆ ಪ್ರಾಚೀನ ತುಳು ಭಾಷೆ ಮತ್ತು ಸಂಸ್ಕೃತಿ ಅಭಿವೃದ್ಧಿಗೆ ಶಾಲೆಯ ಅಗತ್ಯ ಇದೆ ಎಂದರು.